ಭಾರಿ ಅಂದ್ರೆ ತುಂಬಾನೇ ಕುರಿ ಗೆಲ್ತದೆ ಸರ್ ಅದು ಅದು ಸೋತಿಲ್ಲ ಶಿವಮೊಗ್ಗದಲ್ಲಿ. ಕೋಟಿ ಕೊಟ್ಟರು ನಮಗೆ ಆ ಕೋಟಿ ಬೇಡ, ಜನಗಳು ಚಪ್ಪಾಳೆ ಸಿಟಿ ಬೇಕು ಅನ್ಸುತ್ತೆ ಜನಗಳಿಗಂತೂ. ಅದು ಕಣಕ್ಕೆ ಹೋದ್ರೆ ವಿಲನ್ ಅಂದ್ರೆ ಕುರಿ ಫೀಲ್ಡ್ ಇಂದಾನೆ ಇನ್ನೇನು ನಮಗೆ ಯಾವುದು ಬೇಡ ಬೇಡಪ್ಪ, ನಾವು ಆರಾಮ ನಾವು ದುಡ್ಕೊಂಡು ನಮ್ಮ ದುಡಿಮೆ ನೋಡ್ಕೊಂಡು ನಮ್ಮ ಜೀವನ ನೋಡ್ಕೊಂಡಿರೋಣ, ಕುರಿ ಫೀಲ್ಡ್ ಬೇಡ ನಮಗೇನು ಬೇಡ ಅಂತ ಅನ್ನಿಸ್ದಾಗ ಅದು ಒತ್ತಾಯಪೂರ್ವಕವಾಗಿ ಒಂದು ವಿಲನ್ ಗ್ರೂಪ್ ಉಟ್ಕೊಂಡು ಆ ಕುರಿ ತಂದ್ವಿ ಸರ್, ವಿಲನ್ ತಂದ್ವಿ. ಆ ವಿಲನ್ ಬಂದ ಮೇಲೇ ಸರ್ ಈಗ ಮತ್ತೆ ಅದ್ರ ಕಡೆಯಿಂದ ಡೈರೆಕ್ಟ್ ಭಾರಿ ಅಂದರೆ ತುಂಬಾ ಕುರಿ ಗೆಲ್ತು ಸರ್ ಅದು ಅದು ಸೋತಿಲ್ಲ ಶಿವಮೊಗ್ಗದಲ್ಲಿ. ದೇವ್ರದಿಂದ ಸೋಲೋದು ಬೇಡ ಸರ್, ಅದು ಚೆನ್ನಾಗಿರಲಿ ಅದು. ಅದು ಇವಾಗ ರೆಸ್ಟಾರಿಟಿವ್ ಸರ್ ಅದನ್ನು, ಅದನ್ನೆಲ್ಲೂ ಆಡ್ಸಲ್ಲ ಈಗ. ಈಗ ಮನೆ ಮಗ ವಿಲನ್ ತಂದ್ವಿ, ಚೆನ್ನಗಿರಿಂದ ತೊಗೊಂಬಂದ್ವಿ. ನಮಗೆ 35,000 ರೂಪಾಯಿಗೆ ತಂದ್ವಿ ಸರ್ ಅದನ್ನು. ನಾವು 35,000 ರೂಪಾಯಿಗೆ ಖರೀದಾಯಿತು. ನಮ್ಮವ್ರು ಭಾರಿ ಬೇಕಾದ್ರೆ ಅದನ್ನು, ಅದು ಬೇರೆ ಹೈದರಾಬಾದಿಗೆ 80,000 ರೂಪಾಯಿ ವ್ಯಾಪಾರ ಆಯ್ತು ಸರ್. ನಾವು ಕೇಳಿದ್ವಿ ಒಂದೇ ಮಾತಿಗೆ, ಸರಿ ಆಯ್ತಪ್ಪ ನಿಮ್ಮ ಮನೆಗೆ ಇದ್ರೇನೋ ನಮ್ಮ ಮನೆಗೆ ಇದ್ರೇನೋ ಸಂತೋಷ, ಕುರಿ ಇರಲಿ ಇಲ್ಲ ಅಂತ ನಮಗೆ 35,000 ರೂಪಾಯಿಗೆ ಬರೀ ಕೊಟ್ಟರು ಸರ್. ಈಗ ಅದಾದ ನಂತರ ತೊಗೊಂಬಂದು ಒಳ್ಳೊಳ್ಳೆ ಕುರಿಗಳಿಗೆ ನಾವು ಆಡಿಸ್ಕೊಂತ ಬಂದ್ವಿ. ಟೂರ್ನಮೆಂಟ್ಗಳು ಯಾಕೆ ಸರ್ ತುಂಬ ಚೆನ್ನಾಗಿ ಆಟ ಆಡ್ಕೊಂಬಂತು. ಜನಗಳಿಗಂತೂ ಅದು ಕಣಕ್ಕೆ ಹೋದ್ರೆ ವಿಲನ್ ಅಂದರೆ ಗ್ಯಾರಂಟಿ ಆಗ್ಬಿಡ ಸರ್. ಈಗ ಕಣ್ಣು ತುಂಬ ಆಟ ಆಯ್ತು ಇವತ್ತು, ನಮಗಂತೂ ಮೋಸ ಇಲ್ಲ, ಆಟಕ್ಕಂತೂ ಮೋಸ ಇಲ್ಲ ಅನ್ನೋ ಒಂದು ಕನ್ಫರ್ಮ್ ಆಗ್ಬಿಡ ಜನಗಳಿಗೆ. ಆ ಥರ ತುಂಬ ಜನಗಳಿಗೆ ಮನೋರಂಜನೆ ಮಾಡುತ್ತೆ. ಅದನ್ನು ಚೆನ್ನೈಯವ್ರು ಕೇಳಿದ್ರು ಸರ್, ನಮ್ಮ ಶಿವಮೊಗ್ಗದಲ್ಲಿ ಕುಂಬಾರಗೊಂಡಿ ಕುಪ್ಪಾಳ ಅಂತಿದ್ದಾರೆ, ಅವ್ರ ಮುಖಾಂತರ 280,000 ರೂಪಾಯಿಗೆ ಶೂಟಿಂಗ್ ಕೇಳಿದ್ರು ಸರ್, ಕರೋದಿಗೆ 280,000 ಕೊಡ್ತೀನಿ ನನಗೆ ಮರಿ ಕೊಡ್ರಿ ಅಂತ ಚೆನ್ನೈಯವ್ರು ಕೇಳಿದ್ರು ಸರ್. ಈಗ ನಾವು ಅವಾಗ ಇದ್ದಿದ್ದು ನಮಗೆ ತುಂಬ ದೊಡ್ಡ ಕ್ರೇಜಲ್ಲಿ ಇದ್ವಿ ನಾವು, ಅದ್ರ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ವಿ. ಅದ್ರ ಕಾಲದಾಗ ಬೇಡ ಅಂತ ಕೊಡೋದು ಅಂತ ಹೇಳ್ಸ್ಕೊಂಡಿದ್ದೆ ಸರ್ ಅದನ್ನು. ಅದನ್ನ ಈಗಲೂ ಕೊಡಲ್ಲ ಸರ್, ಅದನ್ನ ಈಗ 1,00,000 ಬಂದು ಕೇಳಿದ್ರು ಅದು ಕೊಡಲ್ಲ, ಯಾಕಂದರೆ ಅದು ಮನೆ ಮಗಂತರ ಇರಲಿ ಅಂತ ಅದನ್ನ ಇಟ್ಟಿದ್ದೀವಿ. ಅದೆಲ್ಲ ಚೆನ್ನಾಗಿಲ್ಲ ಸರ್ ಅದನ್ನು. ಈಗ ಅಮೌಂಟ್ಗಳಿಗೆ ನಾವು ದುಡ್ಡಿಗಂತಲೇ ಬೆಲೆ ಕಟ್ಟಲ್ಲ ಸರ್ ಕುರಿಯಲ್ಲಿ, ಯಾಕಂದ್ರೆ ನಮಗೆ ದುಡ್ಡು ಮುಖ್ಯ ಆಗಿರಲ್ಲ ಸರ್. ದುಡ್ಡು ಮುಖ್ಯ ಆದರೆ ನಾವು 100,000 ತಂದು ಮರಿನ ಇಡೋಕ್ಕಾಗಲ್ಲ ಸರ್. ಇವಾಗ ನಾವು ಒಂದು ಮರಿ ಕುರಿ ಒಂದು ಮರಿ ತಂದ್ವಿ ಅಂದ್ಕೊಳ್ಳಿ ಸರ್, ಅದು ಮರಿ ಕುರಿಯಿಂದ ನಾವು 2, 4, 6, 8 ತನಕ ಇಡ್ತೀವಿ ಮರಿನ. ತುಂಬ ಚೆನ್ನಾಗಿ ಸಾಕೋಂತ ಬರ್ತೀವಿ ಅದು ಸರ್. ಅದಾಡಲಿ ಬಿಡಲಿ ನಮ್ಮ ಖುಷಿ ಸರ್ ಅದು, ನಮ್ಮ ವೈಯಕ್ತಿಕ ಕಳ್ಕೊತೀವಿ ನಾವು. ಇನ್ನೊಬ್ರು ಖುಷಿಗೋಸ್ಕರ ನಾವು ಮರಿ ಆಡ್ಸಲ್ಲ, ನಮ್ಮ ಖುಷಿಗೋಸ್ಕರ ನಾವು ಮರಿ ಆಡಿಸ್ತೀವಿ ಸರ್. ಅದಾಡತ್ತೆ ಬಿಡಲಿ ಅದು ನಮ್ಮ ಖುಷಿಗೆ ನಾವು ಇಟ್ಕೊಂಡಿರ್ತೀವಿ. ಮತ್ತು ಮರಿ ವಯಸ್ಸಾಗತ್ತಂಗೆ ಇಟ್ಕೊತೀವಿ ಸರ್ ಇದನ್ನು. ಈಗ ಮನೆಯಲ್ಲಿ ವಯಸ್ಸಾಗಿದವ್ರು ಅಂತ ತಕ್ಷಣ ತೊಗೊಂಡು ಹೊರಗಡೆ ರುದ್ರಾಶ್ರಮಕ್ಕೆ ಹಾಕ್ಬೋದು ಕೆಲವು ಜನ, ಬಟ್ ನಾವು ಹಂಗಲ್ಲ ಸರ್ ಇದನ್ನು. ಇದು ಸಾಯ ತನಕ ನಾವು ಇಟ್ಕೊಂಡಿರ್ತೀವಿ, ಸತ್ತ ಮೇಲೆ ನಮ್ಮನೆಯಲ್ಲೇ ಉಂಡ್ಕೊಂಡು ಇದಕ್ಕೆ ನಮ್ಮನೆಯಲ್ಲೇ ಜಾಗ ಕೊಟ್ಟಿರ್ತೀವಿ ಸರ್. ಹೊರಗಡೆ ತೊಗೊಂಡೋಗಲ್ಲ ಸರ್. ಈಗ ಉಡ್ತಾರೆ ಫೈಟರ್ ಆಗಿ ಉಟ್ಟಿರ್ತವೆ, ಅದಂತ ನಾವೇನಿದೆ ತಾಕತ್ ಕೊಡ್ತೀವಿ ಅಷ್ಟೇ ಸರ್. ಇದಕ್ಕೆ ಶಕ್ತಿ ಅನ್ನೋದು ಒಂದು ಕೊಡ್ತೀವಿ ಅಷ್ಟೇ. ಅದಕ್ಕೆ ನಾವು ಆಡ್ಸೋದು ಕಲಿಸ್ತೀವಿ ಅನ್ನೋದ್ರ ಏನಿಲ್ಲ, ಅದಾಗ ಕಲ್ತಿರ್ತಾವಲ್ವ ಅದಕ್ಕೆ ನಾವು ತಾಕತ್ ಕೊಡ್ತೀವಿ. ಅದೇನು ಸ್ವಲ್ಪ ತೂಕ ಮಾಡಿಕೊಂಡು ಕಾಲಿಗೆ ಶಕ್ತಿ ಕೊಡ್ತೀವಿ, ಹಾಲು ಮೊಟ್ಟೆ ಕಾಳು ಈ ಥರ ಫುಡ್ ಮೇಲೆ ನಾವು ರೆಡಿ ಮಾಡಿಕೊಂಡು ಅದನ್ನು ಕಣಕ್ಕೆ ತೊಗೊಂಡೋಗ್ತೀವಿ ಸರ್. ಆ ಕಣಕ್ಕೆ ನಾವು ಎಲ್ಲ ರೀತಿ ತೊಗೊಂಡು ಹಾಕ್ತೀವಿ, ಅಲ್ಲಿ ದೇವ್ರು ಕೊಟ್ಟು ಇಸ್ಕೊಂಬರ್ತೀವಿ ಸರ್. ಈಗ ಫೈಟ್ ಅನ್ನೋದಕ್ಕೆ 1 ವರ್ಷಕ್ಕೆ ಶುರು ಮಾಡ್ತೀವಿ ಸರ್. ಒಂದು ಮರಿ ತೊಗೊಂಬಂದು 1 ವರ್ಷಕ್ಕೇ ಮರಿ ಕುರಿ ಅಂತ ಅದನ್ನು ಶುರು ಮಾಡ್ತೀವಿ ಆಡಿಸ್ಕೊಳ್ಳೋಕ್ಕೆ. ಆಡಿಸ್ಕೊಳ್ಳೋಕೆ ಶುರು ಮಾಡಿ ಅದು 8 ತನಕ ಆಡಿಸ್ತೀವಿ ಸರ್. ಆ ಮೂಮೆಂಟಲ್ಲಿ ಏನಾಗುತ್ತೆ, ಒಂದು ಸ್ವಲ್ಪ ಚಿಕ್ಕ ಗಾಯ ಆಯ್ತು, ಅದಕ್ಕೆ ಏನೇನು ಬೇಕು ಮೆಡಿಸನ್ ಎಲ್ಲ ಮಾಡ್ಕೊಂಡೋದಕ್ಕೆ ಆರೈಕೆ ಮಾಡ್ಕೊಂಡು ನೋಡ್ಕೊಂತ ಜೋಪಾನ ನೋಡ್ಕೊಂಬಂದರೆ 6-7 ವರ್ಷ ನಮಗೋಸ್ಕರ ಆರಾಮಾಗಿದೆ ಸರ್. ಮತ್ತೇನೇನು ಗೊತ್ತಾ ಸರ್, ಇವಾಗ ಇದ್ರ ಸೋಲುವಲ್ಲೇ ಗೆಲುವಲ್ಲೇ ನಮಗೆ ಪಾಠ ಕಲಿಸ್ತದೆ ಸರ್. ಈಗ ಗೆದ್ದಾಗ 100 ಜನ ಸೆಲ್ಫಿ ಬರ್ಬೋದು ಸರ್, ಆದರೆ ಒಂದು ಸೋಲಿಂದ ಎಷ್ಟು ಪಾಠ ಕಲಿಬೇಕಂದ್ರೆ ಯಾರು ನಮ್ಮವರು ಏನು ಕುರಿ ಫೀಲ್ಡು ಎಲ್ಲ ತಿಳಿಬೋದು ಸರ್. ಬೆಳಗಿನ ಜಾವ 4 ಗಂಟೆ ಇದೊಂದು ಇದಕ್ಕೆ ರನ್ನಿಂಗ್ ಮಾಡಿಸ್ತೀವಿ ಸರ್. ರನ್ನಿಂಗ್ ಮಾಡಿಸ್ಕೊಂಡು ಆನಂತರ 1 ಅವರ್ ಟೈಮ್ ಕೊಟ್ಕೊಂಡು ನೀರು ಹಾಲು ಮೊಟ್ಟೆ ಹಾಕ್ತೀವಿ, ಕಾಳು ಹುರುಳಿಕಾಳು ಮತ್ತು ಗೋಧಿ ಹಾಲು ಮೊಟ್ಟೆ, ಆಮೇಲೆ ಒಟ್ಟುಗಳು ಕೊಡ್ತೀವಿ ಸರ್. ಈ ಶೇಂಗಾ ಹುಟ್ಟಿ ಹುರುಳಿ ಒಟ್ಟು ಈ ಥರ ಒಟ್ಟುಗಳಲ್ಲೂ ಮತ್ತು ಮಧ್ಯಾಹ್ನ ಹೊತ್ತು ಮೇಂಟೈನ್ ಮಾಡ್ತೀವಿ. ಈ ತುಂಬ ಹಾಳಾಗಿರೋ ಮರಿಗಳು ತಂದು ನಾವು ರೆಡಿ ಮಾಡೋ ಟೈಮಲ್ಲಿ ರಾಗಿ ಅಂಬಲಿಯಲ್ಲಿ ನಾವು ರೆಡಿ ಮಾಡೋಕ್ಕೆ ಹೋಗ್ತೀವಿ ಸರ್. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಕಾಳು ಕೊಡೋಲ್ಲ, ಹೊಟ್ಟೆ ಹಿಡ್ಕೊಂಡು ಕಳ್ಳು ಜಾಮಾಗಿ ಮರಿಗಳು ಸಾಯ ಪರಿಸ್ಥಿತಿ ಬರ್ತವೆ. ಹಂಗಾಗಿ ರಾಗಿ ಅಂಬಲಿಯಲ್ಲಿ ನಾವು ರೆಡಿ ಮಾಡೋಕ್ಕೆ ಹೋಗ್ತೀವಿ. ಅತಿ ರೋಚಕ ಪಂದ್ಯ ಅಂದರೆ ಸರ್ T20 ಅಂತ ಮಾಡ್ತಾ ಇದೆ ಸರ್. ಈಗ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿ ನಾವು ಮಾಡ್ತಾ ಇದ್ದೀವಿ. 2 ಲಕ್ಷ ರೂಪಾಯಿ ಬಿಗ್ ಅಮೌಂಟ್ ಇಟ್ಟೀವಿ. ಅದನ್ನ ಈಗ ಮುಂದಿನ ತಿಂಗಳು ನಡೆಸ್ತಾ ಇದೆ ಸರ್. ಈಗ ಈಗ ಟೂರ್ನಮೆಂಟ್ಗಳು ಸುಮಾರು ಕಡೆ ನಡೀತಾವೆ, ಧಾರವಾಡ, ಹುಬ್ಳಿ, ಬಿಹಾರ, ದಾವಣಗೆರೆ, ರಾಣೆಬೆನ್ನೂರು, ಶಿಕಾರಿಪುರ, ತರೀಕೆರೆ, ಹೊಳೆಹೊನ್ನೂರು, ತಡ್ಸ, ಆಮೇಲೆ ದಣಾಯಿಪುರ, ಮಾರ್ಶೆಟ್ಟಳ್ಳಿ, ಹರಕೆರೆ, ಶಿವಮೊಗ್ಗ ಈ ಕಡೆ ಎಲ್ಲದೂ ಕಣಗಳು ನಡೀತಿವೆ ಸರ್. ಈಗ ಎಲ್ಲ ಕಡೆ ಹೊಡೆದಿದ್ದೀವಿ ನಾವು ಟೂರ್ನಮೆಂಟು. ಎಲ್ಲ ಯಾವ ಟೂರ್ನಮೆಂಟ್ ಆದರೂ ನಾವು ಹೋಗ್ತೀವಿ ಸರ್. ನಮ್ಮ ಮರಿ ಹಾಕೇ ಹಾಕ್ತೀವಿ, ಯಾವತ್ತೂ ಸುಮ್ಮನೆ ಅಂತೂ ಹೋಗಲ್ಲ. ಮರಿಗಳನ್ನ ಹಾಕ್ತೀವಿ, ಆಡಿಸ್ತೀವಿ, ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ನಮ್ಮ ಕ್ರೇಜ್ ಅಂತೂ ನಾವು ಬಿಡಲ್ಲ ಸರ್. ಅದು ನಾವು ಪ್ರೈಸ್ ಆ ಫಸ್ಟೇ ಆಗಬೇಕು, ನಮ್ಮದೇ ಗೆಲ್ಬೇಕು ಅನ್ನೋದೊಂದು ಇದ್ರ ಮೇಲೆ ಹೋಗಲ್ಲ. ಜನಗಳಿಗೆ ಕ್ರೇಜು ಏನೋ ಸರ್, ಎಲ್ಲರಿಗೂ ಒಂದು ಸಂತೋಷವಾಗಿರ್ತೀವಿ ಅಂತ ಹೋಗ್ತೀವಿ ಅಷ್ಟೇ ಸರ್. ನಮ್ಗೆ ಇದರೊಳಗೆ ಖುಷಿ ಪಡ್ಕೊಂಬರ್ತೀವಿ ಅಷ್ಟೇ ಸರ್. ಈಗ ನಾವು ಕೋಡಿ ಬಣ್ಣ ಹಚ್ಚೋದು ಒಂಥರ ಹಬ್ಬ ಸರ್ ನಮಗೆ, ಒಂಥರ ಏನೋ ಒಂಥರ ಟೂರ್ನಮೆಂಟ್ ಬಂತು ಅಂದರೆ ಒಂಥರ ಏನೋ ಜಾತ್ರೆ, ನಮ್ಮ ಊರಲ್ಲಿ ದೊಡ್ಡ ಜಾತ್ರೆ ಮಾಡೋ ಥರ ನಮಗೆ ಒಂಥರ ಒಂದು ಸಂಭ್ರಮ ಸರ್. ಅದು ಕೊಂಬಿಗೆ ಬಣ್ಣ ಹೊಡೆಯೋದು ಮತ್ತು ಕೂದಲುಗಳಿಗೆ ಕೆಂಚು ಹಾಕೋದು ಆ ಥರ ನಮಗೆ ಒಂಥರ ನಾವೊಂಥರ ಕ್ರೇಜು. ಇದಕ್ಕೂ ಗೊತ್ತಾಗ ಸರ್, ಈಗ ನಾವು ಬಣ್ಣ ಹೊಡೆದು ಕೂದಲೇ ಎಲ್ಲ ಕೆಂಚು ರೆಡಿ ಮಾಡ್ಕೊತಿದ್ದಂಗೆ ಇದಕ್ಕೂ ನಾವು ನಮಗೆಲ್ಲ ಕರ್ಕೊಂಡು ಹೋಗ್ತಾರೆ ಈಗ ಫೈಟ್ ಆಗೋಕ್ಕೆ. ಅದಕ್ಕೆ ಒಂದು ಸ್ವಲ್ಪ ಮನಸ್ಸಲ್ಲಿ ಗೊತ್ತಾಗತ್ತೆ ಸರ್. ಮತ್ತು ಮುಖ್ಯವಾದ ವಿಚಾರ ಸರ್ ಇದರೊಳಗೆ ಏನಪ್ಪ ದೊಡ್ಡ ಖುಷಿ ವಿಚಾರ ಅಂದರೆ ಸರ್, ಯಾವ ಜಾತಿ
ಧರ್ಮ ಭೇದ ಭಾವ ಇವನಂಥವರು ಇವರಿಂಥವರು ಏನಿಲ್ಲ ಸರ್, ಕುರಿ ಒಂದೇ, ನಮ್ಮನೆ ಕುರಿ ಇತ್ತಾ ಸರ್, ಯಾವ ಜಾತಿ ಯಾವ ಧರ್ಮ ಇಲ್ಲ, ನಾವು ಬರ್ತೀವಿ ಇನ್ನೊಬ್ರ ಮನೆ ಕುರಿ ಇತ್ತಾ ಅವ್ರ ಮನೆ ಸೀದಾ ಹೋಗ್ತೀವಿ ಸರ್, ಈ ಥರ ಸ್ನೇಹ ಹೊಡ್ಕೊಂಡು ಹೋಗಿ ಸರ್. ಇದು ತುಂಬ ಅಂದರೆ ತುಂಬ ಖುಷಿ ವಿಚಾರ ಇದೆ ಕುರಿ ಫೀಲ್ಡ ಸರ್. ಯಾವತ್ತು ಯಾರು ಜಾತಿ ಯಾರು ಅಂತ ಯಾವುದು ಅಂತ ಕೇಳಿಲ್ಲ, ಧರ್ಮ ಯಾವುದು ಅಂತ ಕೇಳಿಲ್ಲ, ಎಲ್ಲ ನನ್ನ ತಮ್ಮನ್ನು ಹೆಚ್ಚಾಗಿ ಬಾಳ್ಕೊತಾ ಹೋಗ್ತಾರೆ ಸರ್ ಜೊತೆಲಿ. ಯಾವುದ್ರೊಳಗೆ ಏನಂತ ಗೊತ್ತಿಲ್ಲ ಸರ್, ಈ ಕುರಿ ಫೀಲ್ಡಲ್ಲಿ ಇದೆಯಾ ಸರ್, ಇದು ದೊಡ್ಡ ವಿಚಾರ ಖುಷಿ ಇದೆ. ಯಾವತ್ತೂ ಯಾರು ಒಂದು ಧರ್ಮದ ಬಗ್ಗೆ ಮಾತಾಡಿಲ್ಲ, ನೀನು ಯಾವ ಜಾತಿ ಅಂತ ಮಾತಾಡಿಲ್ಲ, ನಿನ್ನ ಹೆಸರು ಏನಂತಲೂ ಕೊಡಲ್ಲ ಸರ್. ಕೈ ಕೊಡ್ತಾರೆ, ಅಪ್ಕೊಂತಾರೆ, ಖುಷಿ ಆಗ್ತಾರೆ. ನಮ್ಮ ಟೂರ್ನಮೆಂಟ್ ಅಲ್ಲಿ ನಮ್ಮ ಕುರಿಗಳು ಗೆದ್ದಾಗ ಸರ್, ಯಾರು ಬಂದು ನಮ್ಮನ್ನ ಎತ್ಕೊಂತಾರೆ, ಯಾರು ಬಂದು ನಮ್ಮನ್ನ ತಪ್ಕೊಂತಾರೋ, ಯಾರನ್ನ ಬಂದು ನಮ್ಮನ್ನ ಇದು ಮಾಡ್ತಾರೋ ಅಂತ ಗೊತ್ತಾಗಲ್ಲ ಸರ್. ಮತ್ತೆ ಇದನ್ನು ನಾವು ತಂದ ತಕ್ಷಣನೇ ದಾಡ್ಲಿ ಬಿಡ್ಲಿ ಸರ್, ನಮ್ಮ ಮನೆ ಮಗನೇ ಸರ್, ಒಂದ್ಸರಿ ತಂದಮೇಲೆ ಕುರಿ ಮುಗಿ ಸರ್. ಅದು ನಾವು ಒಂದು ಹೆಸರಿಟ್ಬಿಡ್ತೀವಿ, ಹೆಸರಿಟ್ಬಿಟ್ಟು ಕುರಿ ಅಂತ ಕರೆಯೋಲ್ಲ ಸರ್, ಇದಕ್ಕೆ ಹೆಸರಿಟ್ಕೊಂಡು ಏನೋ ಬಾರೋ ಹೋಗೋ ಬಾರೋ ಒಂದು ಮಗನ ಥರನೇ ಇಟ್ಕೊಂಡಿರ್ತೀವಿ ಸರ್ ಅದನ್ನು. ಇದನ್ನೇನೋ ವಯಸ್ಸಾಯ್ತ ತಕ್ಷಣ ತೊಗೊಂಡೋಗಿ ಬಿಸಾಕೋದು, ಕೊಯ್ ತಿಂದ್ವಿ ಅಂತ ಕೆಲಸ ಮಾಡಲ್ಲ ಸರ್. ಒಂದು ಮರಿ ಅದು ಆಯಸ್ಸು ಮುಗಿಯೋ ತನಕ ನಮ್ಮ ಹತ್ರ ಇಲ್ಲ ಸರ್. ಇದು ಆಯಸ್ಸು ಮುಗಿದ ಮೇಲೂ ಕೂಡ ನಮ್ಮ ಹತ್ರ ಕೆಲವು ಹಳೆ ಮರಿಗಳು ಸತ್ತಿದೆ ಸರ್. ಕೆ ಡಿ ನಂಬರ್ ಅಂತ ಒಂದು ಮರಿ ಇತ್ತು ಸರ್, ತರೀಕೆರೆ ಟೂರ್ನಮೆಂಟಲ್ಲಿ ಸಾಯ್ತು ಸರ್. ಅದು ಅದಕ್ಕೆ ಇವತ್ತು ಕೂಡ ವರ್ಷ ವರ್ಷ ತಿಥಿ ಮಾಡ್ತೀವಿ ಸರ್. ಇದಕ್ಕೆ ತೊಗೊಂಬಂದು ಒಂದು ಮಗುಗಿಂತ ಹೆಚ್ಚಾಗಿ ಸಾಕ್ತೀವಿ ಸರ್ ಅದನ್ನು. ಒಂದು ಮಗು ಹಾಸ್ಪಿಟ್ಲಲ್ಲಿ ಹುಡ್ದಾಗ ಅದಕ್ಕೆ ಎಷ್ಟು ಜೋಪಾನ ಮಾಡ್ತಾರೋ ಅದಕ್ಕೇನು 10 ಪಟ್ಟು ಜೋಪಾನ ಮಾಡ್ತೀವಿ ಸರ್. ಇದಕ್ಕೆ ನಾವು ಒಂದೇ ದಿವಸ ಸರ್ ಇದಕ್ಕೆ ಕಷ್ಟ ಕೊಡೋದು. ಕಷ್ಟ ಅಂದರೆ ಅವತ್ತೊಂದು ದಿವಸ ಟೂರ್ನಮೆಂಟಲ್ಲಿ ಆಡ್ಸೋದು ಅಷ್ಟೇ ಸರ್. ಅದು ಬಿಟ್ಟರೆ ಮಗುಗಿಂತ ಹೆಚ್ಚಾಗಿ ಸಾಕು ಸರ್. ಇದಕ್ಕೆ ಮಾತ್ರ ಡೈಲಿ ಹಾಲು, ಉತ್ತುತ್ತೆ, ಬಾದಾಮಿ, ಗೋಡಂಬಿ ಪ್ರತಿ ಒಂದು ಡೇ ಮಿಸ್ ಮಾಡದೆ ಕೊಡ್ತೀವಿ ಸರ್.